ಈ ಸಾಂಗ್ನ ನೋಡಲಿ ಮತ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಲಿ ಅನ್ನೋ ಉದ್ದೇಶದಿಂದ ಸರ್ ಇಬ್ಬರನ್ನು ಕರೆದಿದ್ದೀವಿ. ಇದು ಕತೆ ಹೇಳಿದಂಗೆ, ಇದು ಸುಮಾರು 2000 ಲಾಕ್ಡೌನಲ್ಲಿ ಶುರುವಾಗಿರುವಂಥ ಒಂದು ಕತೆ. ರಾಘೋ ಶಿವಮೊಗ್ಗ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಆ್ಯಕ್ಟರ್ ಆಗಿ ತುಂಬ ಚೆನ್ನಾಗಿ ಇತ್ತೀಚೆಗೆ ಗುರುಸ್ಕೊಳ್ತಾ ಇದ್ದಾರೆ. ನಮ್ಮ ಆ್ಯಕ್ಟ್ 1978 ಸಿನಿಮಾದ ಮೂಲಕ ಇವತ್ತೊಂದು 25-30 ಸಿನಿಮಾಗಳಲ್ಲಿ ಅವರು ಆ್ಯಕ್ಟರ್ ಆಗಿ ಗುರುತ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಚೂರಿಕಟ್ಟೆ ಅಂತ ಒಂದು ಒಳ್ಳೆ ಸಿನಿಮಾಗಳ ಮಾಡಿದರು ಅವರು. ಅದಾದಮೇಲೆ ಅವರು ಈ ಸಿನಿಮಾದಲ್ಲಿ ಒಂದು 3 ಹಾಡುಗಳನ್ನ ಲಿರಿಕ್ಸ್ ಬರೆದಿದ್ದಾರೆ. ಅದರಿಂದ ಎಲ್ಲ ಹಂತದಲ್ಲೂ ಮತ್ತು ಎಲ್ಲ ಸಿನಿಮಾದ ಎಲ್ಲ ಪ್ರತಿ ಹಂತಗಳ ವಿಭಾಗಗಳಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರು ತುಂಬ ಟ್ಯಾಲೆಂಟೆಡ್ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ನಾನು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು 1.5 ವರ್ಷದಿಂದ. ಅವರು ಲಿರಿಕ್ಸಲ್ಲಿರ್ಬೋದು, ನಟನೆಯಲ್ಲಿರ್ಬೋದು, ನನ್ನ ಲವ್ ಯು ರಚ್ಚುವಲ್ಲಿ ಅವರು ಒಂದು ಪಾತ್ರ ಮಾಡಿದರು.